ಸೊ ಮೊದಲನೇದಾಗಿ ರಮೇಶ್ ಅವಿನ್ ಸರ್ಗೆ ನಾನು ಹಾಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ನಂದು ಒಂದು ತುಂಬ ಚಿಕ್ಕ ರೋಲ್ ಆದರೂ ಕೂಡ ನಾನು ರಮೇಶ್ ಅವಿನ್ ಸರ್ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೊಂದು ತುಂಬ ಏನೋ ಹೆಮ್ಮೆ ಇದೆ. ಆ್ಯಂಡ್ ಅದೊಂಥರ ನಮಗೆ ರಮೇಶ್ ಅವಿನ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಯಾವಾಗಲೂ ಅದು ಏನೋ ಒಂದು ಆಸೆ ಇತ್ತು, ಅದು ಈ ಮುಖಾಂತರ ಒಂದು ಫುಲ್ಫಿಲ್ ಆಗಿದೆ. ಆ್ಯಂಡ್ ಇವಾಗ ಮೂವಿ ನೋಡಿದ ಮೇಲಂತೂ ಐ ಲವ್ ಡೆಟ್, ಬಿಕಾಸ್ ಇವಾಗ ಒಂದು ಸೋಷಿಯಲ್ ಮೀಡಿಯಾದಿಂದ ಆಗುವಂಥ ಏನೋ ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ, ಆ್ಯಂಡ್ ಡೇ ಟು ಡೇ ಲೈಫಲ್ಲಿ ಏನೋ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅದೇ ಥರ ಯಾವ ರೀತಿ ಪ್ರಾಬ್ಲಮ್ಸ್ನ ಜನ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದನ್ನು ಅಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಲ್ಲಿ ಈ ಮೂವಿಲಿ. ಆ್ಯಂಡ್ ಥ್ರೂ ಔಟ್ ದ ಮೂವಿ ತುಂಬ ಚೆನ್ನಾಗಿದೆ. ನನ್ನ ಪಕ್ಕದಲ್ಲೇ ಕೂತವರು ಹೇಳ್ತಾ ಇದ್ರು ಮೂವಿ ಮುಗ್ದೋಗ್ಬಿಡ್ತಾ ಇಷ್ಟು ಬೇಗ ಇನ್ನೂ ಇದು ಇರಬೇಕಿತ್ತು ಅಂತ ಅನಿಸ್ತಾ ಇದೆ ಅಂತ. ಈವನ್ ಐ ಫೆಲ್ ದ ಸೇಮ್. ಸೊ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು, ತುಂಬ ಚೆನ್ನಾಗಿದೆ ಸ್ಟೋರಿ, ಎಲ್ಲರಿಗೂ ಪಕ್ಕ ಕನೆಕ್ಟ್ ಆಗುತ್ತೆ ಆ್ಯಂಡ್ ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡ್ಬೋದು. ಹಾಗಾಗಿ ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ಇಡೀ ತಂದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.